ಪಾಪ ಬೈಕಲ್ಲಿ ಝೂಮ್ ಅಲ್ಲಿ ಹೋಗ್ತಾರೆ ಕೆಲವರೆಲ್ಲ. ಎಸ್, ಗುಡ್ ಈವ್ನಿಂಗ್. ಇವತ್ತಿನ ವ್ಲಾಗು ನಾವು ಆಫೀಸಿಂದ ಬರುವಾಗ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಟೈಮಿಂಗ್ಸು 7:30 ಆಗ್ತಾ ಬಂತು. ಯಾಕೆ ಇಷ್ಟು ಲೇಟ್ ಅಂದರೆ, ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು ಆ್ಯಂಡ್ ಕೆಲವೊಂದು ಇವೆಂಟ್ಸ್ಗಳು ನಡೀತಾ ಇರುತ್ತೆ. ಸೊ ಅದನ್ನು ಅರ್ಧಕ್ಕೆ ಬಿಟ್ಟು ಬರೋಕ್ಕಾಗಲ್ಲ. ಸೊ ಅದನ್ನು ಮುಗಿಸ್ಕೊಂಡು ಬಂದಿದ್ದೀನಿ. ಬೆಟರ್ ನಾನು, ನನ್ನ ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಲಂಚ್ ಬ್ಯಾಗ್, ಅದನ್ನು ಈ ಕಡೆ ತೊಗೋಬೇಕು. ಯಾಕಂದರೆ ಕಂಫರ್ಟಬಲ್ ಇಲ್ಲ ಮಾತಾಡಲಿಕ್ಕೆ. ಒನ್ ಸೆಕೆಂಡ್. ಒಂದು ವಾರದಿಂದ ಡೈಲಿ ವ್ಲಾಗ್ಸ್ ಹಾಕ್ತಾ ಇದ್ದೀನಿ. ಏನೊಂಥರ ಮೋಟಿವೇಶನ್ ಇದೆ, ನೋಡೋಣ ಎಷ್ಟು ದಿನ ಈ ಡೈಲಿ ವ್ಲಾಗ್ ಕತೆ ನಡೆಯುತ್ತೆ ಅಂತ. ಒಂದು ಎನರ್ಜಿ ಅಂತೂ ಇದೆ, ಸದ್ಯಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ನನ್ನ ವ್ಲಾಗ್. ಇವತ್ತಿನ ಕತೆ ಗೊತ್ತಿಲ್ಲ, ಯಾಕಂದರೆ ಮಾರ್ನಿಂಗಿಂದ ನಾನು ವ್ಲಾಗ್ ಮಾಡಿಲ್ಲ. ಮಾರ್ನಿಂಗಿಂದ ನಾನು ಆಫೀಸ್ ವರ್ಕಲ್ಲೇ ಬ್ಯುಸಿ ಇದ್ದೆ. ಆ್ಯಂಡ್ ನಿಮಗೆ ಗೊತ್ತಿದೆಲ್ವ, ಎಡಿಟಿಂಗ್ ಅದು ಇದು ತುಂಬ ಟೈಮ್ ತೊಗೊಳುತ್ತೆ. ಆದಷ್ಟು ಸ್ವಲ್ಪ ಕಡಿಮೆ ಟೈಮಿಂದ ವ್ಲಾಗ್ ಮಾಡೋಣ, ನಾನು ಡೈಲಿ ಮಾಡೋಕ್ಕೂ ಟ್ರೈ ಮಾಡೋಣ ಬೇಕಾದರೆ. ಆ್ಯಂಡ್ ಒಂದಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕಂತ ಇದ್ದೆ ವ್ಲಾಗಲ್ಲಿ, ಬಟ್ ಇವಾಗ ಯಾವುದು ನೆನಪಾಗ್ತಾ ಇಲ್ಲ. ಸದ್ಯಕ್ಕೆ ಮನೆಗೆ ಹೋಗೋಣ, ಆಮೇಲೆ ಹೋಗಿ ಅಕ್ಕಿ ತೊಗೊಂಬರ್ಬೇಕು. ಅಕ್ಕಿ ಖಾಲಿ ಆಗ್ಬಿಟ್ಟಿದೆ. ಆ್ಯಂಡ್ ನಾಳೆ ಸಂಡೇ, ನಾಳೆ ಸ್ವಲ್ಪ ಸ್ಪೆಷಲ್ ಅಡುಗೆ ಮಾಡೋಣ. ತುಂಬ ದಿನ ಆಯಿತು ಸೊಪ್ಪು ಸಾರು ಮುದ್ದೆ ತಿಂದಿಲ್ಲ. ಸೊ ನಾಳೆ ಅದನ್ನೇ ಮಾಡೋಣ ಅಂತೆ. ಆ್ಯಕ್ಚುಲಿ ನಾಳೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇತ್ತು ಹಾಲಿ ಸೆಲೆಬ್ರೇಷನಿಗೆ. ಇದು ಪುಣ್ಯನ್ ಪ್ಲ್ಯಾನು, ಒಂದು ಈವೆಂಟ್ ಇತ್ತಂತೆ, ಅಲ್ಲಿ ಸ್ವಲ್ಪ ಮಜಾ ಮಾಡ್ಬೋದಿತ್ತು, ಹೋಲಿ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಬಟ್ ಕೊರೋನಾ ವೈರಸ್ ಎಫೆಕ್ಟಿಂದ ಎಲ್ಲ ಪಬ್ಲಿಕ್ ಪ್ರೋಗ್ರಾಮ್ಸ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೀವಿ, ಸುಮ್ಮನೆ ಯಾಕೆ ರಿಸ್ಕ್ ಅಂತ. ಸೊ ನಾಳೆ ನಾವು ನೋಡೋಣ, ಬೇರೆ ಏನಾದರೂ ಪ್ಲ್ಯಾನ್ ಇರುತ್ತೋ ಗೊತ್ತಿಲ್ಲ. ಬಟ್ ನಾಳೆ ಅಲ್ಲಿ ಹೋಗೋದಂತೂ ಬೇಡ. ಜೊತೆಗೆ ಟ್ರಾಫಿಕ್ಕು ನಾನು ಕ್ರಾಸ್ ಮಾಡ್ಕೊಂಡಿರ್ತೀನಿ, ರೋಡ್ ಕ್ರಾಸ್ ಮಾಡ್ಕೊಂಡಿರ್ತೀನಿ. ನಾನು ವಿಡಿಯೋ ಪೋಸ್ಟ್ ಮಾಡಿದ್ದು ಆಫೀಸಿಂದ ಬರುವಾಗ. ವಿಡಿಯೋ ಪೋಸ್ಟ್ ಮಾಡಿ ಒಂದು ಐ ಥಿಂಕ್ 1 ಮಿನಿಟ್ ಆಗಿಲ್ಲ. ಆ್ಯಂಡ್ ಇವತ್ತು ವಿಡಿಯೋ ಪೋಸ್ಟ್ ಮಾಡಿದ್ನಲ್ಲ, ಅದು ಎಷ್ಟು ನಿಮಿಷದ್ದು, 24 ನಿಮಿಷದ ವಿಡಿಯೋನ 1 ನಿಮಿಷನೂ ನೋಡಿಲ್ಲ. ಒಂದೇ ಡಿಸ್ಲೈಕ್ ಬಂತು ಆ್ಯಂಡ್ ಇನ್ನೊಂದು ಲೈಕ್ ಬಂತು. ಯಾಕಿದನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಕೆಲಸನೇ ಹೇಟ್ ಮಾಡೋದು, ಐ ಥಿಂಕ್ ಅವ್ರು ಕಾಯ್ತಾ ಇರ್ತಾರೆ ಅನ್ಸುತ್ತೆ ಡಿಸ್ಲೈಕ್ ಮಾಡೋಕ್ಕೆ. ವ್ಲಾಗ್ ಪೋಸ್ಟ್ ಮಾಡಿದ ತಕ್ಷಣನೇ ಒಂದು ಕಮೆಂಟ್ ಬಂತು, ಚಂದು ನಾಯಕ್ ಅವ್ರದ್ದು ಫಸ್ಟ್ ಲೈಕ್ ಫಸ್ಟ್ ಕಮೆಂಟ್ ಅಂತ. ಈ ರೀತಿ ಕಮೆಂಟ್ಸ್ಗಳು ಬಂದಾಗ ನಿಜವಾಗ್ಲೂ ಖುಷಿಯಾಗುತ್ತೆ, ಅಂದರೆ ನಾನು ವ್ಲಾಗ್ ಪೋಸ್ಟ್ ಮಾಡೋದೇ ಕಾಯ್ತಿರ್ತಾರ ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ಅವರು ನಾನು ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೆ, ಅದನ್ನು ಕರೆಕ್ಟ್ ಮಾಡಿದರು, ಅದಕ್ಕೋಸ್ಕರ ನಾನು ಚೆಕ್ ಮಾಡಿದೆ ಅಷ್ಟೇ. ಆಮೇಲೆ ಅಬ್ಸರ್ವ್ ಮಾಡ್ತೀನಿ, 24 ಮಿನಿಟ್ಸ್ ವ್ಲಾಗನ್ನ ನೋಡದೆ ಹೇಗೆ ಡಿಸ್ಲೈಕ್ ಮಾಡ್ತಾರೆ ಅಂತ. ಸೊ ಅದರ ಅರ್ಥ ಅವರು ಹೇಟರ್ಸ್ ಅಂತ. ಅವ್ರಿಗೆ ಏನು ಹೇಳಿದರು ಅವ್ರು ಹೇಟ್ ಮಾಡ್ತಾನೆ ಇರ್ತಾರೆ. ಲೆಟ್ ದೆಮ್ ಹೇಟ್, ನೋ ಪ್ರಾಬ್ಲಮ್. ಯಾಕಂದರೆ ನನ್ನ ಲೈಫಲ್ಲಿ ನಾನು ಮಸ್ತಾಗಿದ್ದೀನಿ, ನಾನು ತಲೆ ಕೆಡಿಸ್ಕೊಡಲ್ಲ. ಈ ವಿಷಯದ ಬಗ್ಗೆ ನಾನು ಯಾವತ್ತೂ ಮಾತಾಡಿಲ್ಲ ಅನಿಸುತ್ತೆ, ಈ ಡಿಸ್ಲೈಕ್ ಲೈಕ್ ಮಾಡೋದು ಅದೆಲ್ಲ. ಬಟ್ ಇನ್ಮೇಲೆ ನನ್ನ ಎಲ್ಲ ವ್ಲಾಗಲ್ಲೂ ನಾನು ಹೇಳ್ತೀನಿ, ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಲ್ಲ. ಯಾಕಂದರೆ ಅಂಥ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನು ವ್ಲಾಗ್ ಚಾನಲ್ನಲ್ಲಿ ಹಾಕ್ತಾ ಇಲ್ಲ. ಸೊ ಶೇರ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಬಟ್ ಲೈಕ್ ಮಾಡಿ. ಇಷ್ಟ ಆದರೆ ಪಕ್ಕ ಲೈಕ್ ಮಾಡಿ. ಯಾಕಂದರೆ ಈಗ ಒಂದೊಂದು ವ್ಲಾಗಿಗೂ 2-3 ದಿನದಲ್ಲಿ 10,000 ವ್ಯೂಸ್ ಬರ್ತಾ ಇದೆ. ಆ 2,000 ವ್ಯೂಸಲ್ಲಿ, ಓಕೆ ಲೆಟ್ ಮೀ ಚೆಕ್, ಓಕೆ, ಆ 2,000 ವ್ಯೂಸಲ್ಲಿ 100-200 ಲೈಕ್ಸ್ಗಳು ಬರ್ತಾ ಇದೆ. ಬಟ್ ಐ ನೀಡ್ ಮಿನಿಮಮ್ 1,000 ಲೈಕ್ಸ್
ಬಂದು ವ್ಲಾಗ್ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಒಂದು ಲೈಕ್ ಕೊಟ್ಟೆ ಹೋಗಿ, ಇನ್ಮೇಲೆ ಲೈಕ್ ಕೊಡಿ, ಓಕೆನಾ? ಸದ್ಯಕ್ಕಿಷ್ಟೇ. ಇವಾಗ ರೈಸ್ ಖಾಲಿ ಆಗಿಬಿಟ್ಟಿದೆ, ಬ್ರೌನ್ ರೈಸ್ ತಗೊಂಡು ಬರಬೇಕು. ಆ್ಯಂಡ್ ವೆಜಿಟೇಬಲ್ಸು ಖಾಲಿ ಆಗಿದೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಹೋಗೋಣ. ಓಕೆ, ಬನ್ನಿ. ಏನೋ ಟಮಟೆ ಸೌಂಡ್ ಬರ್ತಾ ಇದೆ, ಏನನ್ನ ಗೊತ್ತಿಲ್ಲ. ಏನೋ ಪ್ರೋಗ್ರಾಮ್ ಏನೋ ಮೆರವಣಿಗೆ ಹೋಗ್ತಾ ಇತ್ತು, ಸಮಥಿಂಗ್ ದೇವ್ರದ್ದು ಮೆರವಣಿಗೆ ಅನಿಸುತ್ತೆ. ನನಗೇನೋ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಇವಾಗ ಟೈಮಿಂಗ್ಸ್ ಎಷ್ಟು ಗೊತ್ತಾ? ಎಷ್ಟು ಗೊತ್ತಾ? ವೈಟ್ ಸಿ, 9:03. ಇವಾಗ ಹೋಗಿ ನಾವು ಫಸ್ಟು ಅಕ್ಕಿ ತೊಗೊಂಬರೋಣ, ಯಾಕಂದರೆ ನಾಳೆ ಬೆಳಿಗ್ಗೆ ನಾನು ಔಟಿಂಗ್ ಹೋಗ್ತಾ ಇದ್ದೀನಿ. ಬಟ್ ವ್ಲಾಗ್ ಮಾಡೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಈಗ ಹೋಗೋಣ. ಹೇಮ ಮಂಜು ಅವರ ಕಮೆಂಟ್ ರೀಡ್ ಮಾಡಿದೆ, ವಿಟಮಿನ್ ಇ ಕ್ಯಾಪ್ಸೂಲ್ನ ಹೇರ್ ಆಯಿಲ್ಗೆ ಹಾಕಿ ಅಂತ. ಆ್ಯಂಡ್ ಅವ್ರು ಕೂಡ ಫಾಲೋ ಮಾಡ್ತಾರಂತೆ. ಎಸ್, ಇಟ್ ಈಸ್ ಗುಡ್ ಆ್ಯಕ್ಚುಲಿ. ನಾವು ಅದನ್ನು ಮಾಡೋಣ, ಯಾಕಂದರೆ ಈಗ ನೆನಪಾಗಿದೆ ನನಗೆ, ಇಲ್ಲಾಂದರೆ ಮತ್ತೆ ಮರ್ತೋಗ್ಬಿಡ್ತೀವಿ. ಸೊ ನಮ್ಮ ಹೇರ್ ಆಯಿಲು ರೆಡಿ ಆಗಿದೆ. ಓಕೆ, ಇದಕ್ಕೆ ಒಂದು 4 ಕ್ಯಾಪ್ಸೂಲ್ಸು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಹಾಕೋಣ. ಎಸ್, ಕೆಲಸ ಮುಗೀತು. ಥ್ಯಾಂಕ್ಸ್ ಹೇಮಕ್ಕ. ನೋಡಿ, ನೀವು ಕಮೆಂಟ್ ಮಾಡಿದ್ದಕ್ಕೆ ನಾನು ನೆನ್ಪು ಮಾಡಿಕೊಂಡು ವಿಟಮಿನ್ ಇ ಕ್ಯಾಪ್ಸೂಲ್ನ ಹೇರ್ ಆಯಿಲಲ್ಲಿ ಮಿಕ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ತುಂಬ ಒಳ್ಳೆಯದು ಹೇರ್ ಗ್ರೋತಿಗೆ. ಅಯ್ಯೋ, ನಮ್ಮ ಬದನೆಕಾಯಿ ಗಿಡ ನೋಡಿ ಮತ್ತೆ ಒಣಗೋಯ್ತಾ? ಶಿಟ್, ಇದಕ್ಕೆ ನೆನಪಿಂದ ನೀರು ಹಾಕಬೇಕು. ಇದು ಒಂಟಿ ಆಗಿದೆ ಅಲ್ಲ ಇಲ್ಲಿ, ಅದಕ್ಕೆ ಇದ್ರ ಮೇಲೆ ಅಷ್ಟು ಗಮನ ಇಲ್ಲ ನಮಗೆ. ಫಸ್ಟ್ ನೀರು ಹಾಕೋಣ ಇದಕ್ಕೆ. ಓಕೆ, ಈಗ ಹೋಗಿ ಸ್ವಲ್ಪ 8 ಕ್ರಾಸಿಗೆ ಹೋಗ್ಬರೋಣ. ನಾನು ಇಯರಿಂಗ್ಸ್ ತಗೋಬೇಕು, ನನ್ನ ಹತ್ರ ಇಯರಿಂಗ್ಸ್ ಜಾಸ್ತಿ ಇಲ್ಲ. ಸೊ ಇಯರಿಂಗ್ಸ್ ತಗೊಳ್ಳೋಣ, ಅಕ್ಕಿ ತಗೊಂಬರೋಣ, ಆ್ಯಂಡ್ ಬನ್ನಿ ಫಸ್ಟ್ ಹೋಗೋಣ. ಅಜ್ಜಿ, ಹೇಗಿದ್ದೀರಾ? ಮರ್ತ್ಬಿಟ್ರಾ? ನಾನು ಅಕ್ಕಿ ತಗೊಂಡು ಹೋಗೋಣ ಅಂತ ಬಂದೆ, ಅಕ್ಕಿ ಖಾಲಿ ಆಗಿತ್ತು. ಸೊ ಅದಕ್ಕೆ ಈ ಕಡೆ ಬಂದೆ. ಎಷ್ಟೊತ್ತಿಗೆ ಕ್ಲೋಸ್ ಮಾಡೋದು ನೀವು? 10:30 ಗಂಟೆ ಇರುತ್ತಲ್ಲ ಊಟ? 11 ಗಂಟೆಗಾ? ಕಾಣಿಸಲ್ವಾ? ನಾನು ಮೊಬೈಲಲ್ಲಿ ತೋರಿಸ್ತೀನಿ ನಿಮಗೆ ನಾಳೆ. ಇವತ್ತು ನೀವು ಕಾಣಿಸಲ್ಲ ಇದರಲ್ಲಿ, ನಾಳೆ ಮೊಬೈಲಲ್ಲಿ ಕಾಣ್ತೀರಾ. ಓಕೆನಾ? ನಾನು ಹೋಗಿ ಒಂಚೂರು 8 ಕ್ರಾಸಿಗೆ ಹೋಗಿ ಬರ್ತೀನಿ. ಫೈನ್, ಎನಿವೆ ಇವಾಗ 8 ಕ್ರಾಸಿಗೆ ಹೋಗಿ ಸ್ವಲ್ಪ ಇಯರಿಂಗ್ಸ್ ಪರ್ಚೇಸ್ ಮಾಡಲಿಕ್ಕಿದೆ, ಅದನ್ನೆಲ್ಲ ತೊಗೊಂಡು ಬರೋಣ. ಓಕೆ, ಬನ್ನಿ. ಇದಕ್ಕಿಂತ ಚಿಕ್ಕದು ಬುಲ್ಲೆಟ್? ಹಾಂ, ಅದು 3 ಸೆಟ್ ಇರುತ್ತಲ್ಲ? 3 ಸೆಟ್ ಇಲ್ಲ, ಸಿಂಗಲ್ ಸಿಂಗಲ್. ಹೌದು, ಇದರಲ್ಲಿ ಒಂದು ಈ ಸೈಜು, ಇನ್ನೊಂದು ಚಿಕ್ಕದು, ಮತ್ತೊಂದು ಚಿಕ್ಕದು ಬರುತ್ತೆ ಒಂದೇ ಇದರಲ್ಲಿ. ಅರ್ತಿಲ್ವಾ? ಸರಿ, ಇದು ಕೊಡು. ಎಷ್ಟದು? 20. ಇಷ್ಟೊತ್ತಿಗೆ ಬಂದರೆ ಜಾಸ್ತಿ ಶಾಪ್ಸ್ಗಳು ಇರಲ್ಲ, ಎಲ್ಲ ಕ್ಲೋಸ್ ಆಗ್ತಾ ಇದೆ. ಟೈಮಿಂಗ್ಸು ಅಯ್ಯವ ಅಂತ ಮಾರೆ, ಮೈ ಮೇಲೆ ಬರ್ತಾರೆ ಪಾಪ, ಓಡ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಕರ್ಮ, ಪುಣ್ಯ, ನನ್ನ ಕ್ಯಾಮ್ರಾ ಬಿದ್ದಿಲ್ಲ, ನನಗೇನು ಆಗಿಲ್ಲ. ಎನಿವೆ, ಶಾಪೆಲ್ಲ ಕ್ಲೋಸ್ ಆಗ್ತಾ ಇದೆ. ಟೈಮಿಂಗ್ಸು 9:30 ಆಗಿದೆ. ಸಿ, 9:30 ಆಗಿದೆ. ಇವಾಗ ನಾವು ಹೋಗಿ
ಆಕ್ಚುಲಿ ಕ್ಯಾಮ್ರಾ ಜನಗಳ ಕಣ್ಣಿಗೆ ಕಾಣ್ತಾ ಇಲ್ಲ, ಸೊ ಅವರಿಗೆಲ್ಲ ಆಶ್ಚರ್ಯ ಆಗ್ಬಿಟ್ಟಿದೆ ನಾನು ಏನಪ್ಪ ನೋಡಿ ಮಾತಾಡ್ತಾ ಇದ್ದೀನಿ ಅಂತ. ಅದಕ್ಕೆ ಅಡ್ಡ ಬರ್ತಾ ಇದ್ದಾರೆ ಕೆಲವರು. ನನ್ನ ಕ್ಯಾಮ್ರಾದಲ್ಲಿ ಬರೋಕ್ಕೆ ತುಂಬಾ ಹೆಸಿಟೇಟ್ ಮಾಡ್ಕೊತಾರೆ, ಅವರಿಗೆ ಯಾವಾಗ ಬರಬೇಕಂತ ಅನಿಸುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಏನು ಮಾತಾಡ್ತಿದ್ದೆ ಅಂದರೆ, ಕೆಲವು ಫ್ರೆಂಡ್ಸು ಅವರು ವ್ಲಾಗಲ್ಲಿ ಬರೋಕ್ಕೆ ಸ್ವಲ್ಪ ಅಲ್ಲ ತುಂಬಾ ಅವರಿಗೆ ಮುಜುಗರ ಶೈನೆಸ್ ತುಂಬ ಇದೆ. ಸೊ ಅವರು ಯಾವಾಗ ಬೇಕೋ ಅವಾಗ ಬರಲಿ, ನಾನಂತೂ ಯಾವುದಕ್ಕೂ ಫೋರ್ಸ್ ಮಾಡಲ್ಲ. ಆ್ಯಂಡ್ ಅದ್ರ ಬಗ್ಗೆನೇ ಅಲ್ಲಿ ಮಾತಾಡ್ತಿದ್ದೆ. ಒಂದಿಬ್ಬರು ಹುಡುಗರು ಏನು ಮಗ ಅದು ಕ್ಯಾಮ್ರಾನ ಅಂದರು, ನಂಗೆ ಭಯ ಆಯಿತು. ಅವರೇನು ಕಳ್ಳರಲ್ಲ, ಆದರೂ ಎಲ್ಲೊಂದು ಕಡೆ ಅಲ್ಲಿ ಯಾರೂ ಇರಲಿಲ್ಲ, ನಾನೊಬ್ಬಳೇ ನಡ್ಕೊಂಡು ಬರ್ತಾ ಇದ್ದೆ. ಸೊ ಕೈಯಲ್ಲಿ ಇಷ್ಟು ಕಾಸ್ಟ್ಲಿ ಕ್ಯಾಮ್ರಾ ಬೇರೆ ಇರುತ್ತೆ, ಕೆಲವು ಟೈಮ್ ಇದು ಸೇಫ್ ಅಲ್ಲ ವ್ಲಾಗ್ ಮಾಡೋದು. ಹೀಗೆ ವಿಟಮಿನ್ ಇ ಕ್ಯಾಪ್ಸುಲ್ ಕೊಡಿ. ಇವಿಯ ಆ್ಯಕ್ಚುಲಿ ಇದು ಖಾಲಿ ಆಯಿತು, ಸೊ ತಗೊಂಬಿಡೋಣ. ಬೈಕಲ್ಲಿ ಝೂಮಲ್ಲಿ ಹೋಗ್ತಾರೆ ಕೆಲವರೆಲ್ಲ, ನಮಗೂ ಆಸೆ ಆಗುತ್ತೆ. ಆಯ್ತು ಬನ್ನಿ. ಓಕೆ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಪಿ ಜಿ ಇದೆ. ಆ ಪಿ ಜಿಯಲ್ಲಿ ನಮ್ಮ ಅಕ್ಕ ಐ ಥಿಂಕ್ ಕಮ್ಮಿ ಅಂದರೂ ಒಂದು 5-6 ವರ್ಷ ಇದ್ದಾಳೆ ಇದ್ದಿದ್ಲು. ಸೊ ಅಲ್ಲಿ ಸ್ವಲ್ಪ ಪರಿಚಯದವ್ರು ಇದ್ದಾರೆ, ಇಲ್ಲಿ ಬಂದ ತಕ್ಷಣವೇ ಹಾಯ್ ಹೆಲೋ ಅಂತೆಲ್ಲ ಮಾತಾಡಿಸ್ತಾರೆ. ಹಂಗೆ ಮಾತಾಡಿಸಿದಾಗ ಒಂಥರ ಮನೆ ಅಂದರೆ ಊರಿಂದು ನೆನಪಾಗುತ್ತೆ, ಯಾಕಂದರೆ ಊರಲ್ಲೆಲ್ಲ ಹಾಗೆ ಅಲ್ವಾ ಅಕ್ಕಪಕ್ಕದರೆಲ್ಲ ಮಾತಾಡಿಸ್ತಾ ಇರ್ತಾರೆ. ಬೆಂಗಳೂರಲ್ಲಿ ತುಂಬ ಕಡಿಮೆ ಆ ರೀತಿ, ಬಟ್ ಇಲ್ಲೆಲ್ಲ ಬಂದಾಗ ಸ್ವಲ್ಪ ಆ ರೀತಿಯೇ ಇದೆ ವಾತಾವರಣ. ಎನಿವೇ ನಮ್ಮ ಅಜ್ಜಿ ಅಂಗಡಿಗೆ ಬಂದಿದ್ದೀನಿ ಇವಾಗ, ಸೊ ತರಕಾರಿ ತೊಗೊಂಡು ಹೋಗೋಣ. ಅಜ್ಜಿ ನಗ್ತಾ ಇದ್ದಾರೆ, ಬಂದೆ ನೋಡಿ. ಎಲ್ಲ ಅಂಗಡಿ ಕ್ಲೋಸು, ನಾನು ಕಿವಿದು ಓಲೆ ತೊಗೊಳ್ಳೋಣ ಅಂತ ಹೋದೆ, ಅಂಥದ್ದೇನು ಇರಲಿಲ್ಲ ಅದಕ್ಕೆ ಬಂದೆ. 1 kg ಈರುಳ್ಳಿ, ಆಮೇಲೆ ಒಂದು 100 gram ಮೆಣಸು, ಖಾರದ ಮೆಣಸು. ನಾನು ಸೊಪ್ಪು ತಗೋಬೇಕಂತ ಇದೆ, ಬೆಳಿಗ್ಗೆ ತಗೊಳ್ತೀನಿ. ಇರ್ಲಿ ಬಿಡಿ, ಖಾರ ಇರುತ್ತೆ ಮುಟ್ಟು. ಘಾಟು ನಮ್ದು ಐಡಿಯಾ ಏನ್ ಗೊತ್ತಾ, ಖಾರ ಮೆಣಸು 2 ಹಾಕಿದ್ರೆ ಸಾಕಲ್ಲ, ಅದಕ್ಕೆ ಖಾರದ್ದೇ ತಗೊಳ್ಳಿ ಅನ್ನೋದು. ಇಬ್ರೆ ಅಂತ ಇರೋದು ಕಡಿಮೆನೆ ಕೊಡಿ, ತೊಂದ್ರೆ ಇಲ್ಲ. ಅಕ್ಕಿ ತರೋಣ ಅಂತಾನೆ ಹೋದೆ, ಬಟ್ ನೋಡಿ ಹಿಂಗೆಲ್ಲ ಆಗ್ಬಿಡುತ್ತೆ, ಅಕ್ಕಿನ ನಾಳೆ ತಗೊಂಬರೋಣ. ಎಸ್, ನಾನು ಅನ್ಕೊಂಡಿದ್ದು ಹೋಗಿ ಬ್ರೌನ್ ರೈಸ್ ತಗೊಂಬರೋಣ ಅಂತ, ಆದರೆ ತಂದಿದ್ದು ಬೇರೆ ಎಲ್ಲ. ಆದರೆ ಎಲ್ಲ ಬೇಕಾಗಿರೋದೆ, ನಾಳೆ ಅಕ್ಕನೇ ಹೋಗಿ ಅಕ್ಕಿ ತೊಗೊಂಬರ್ತಾಳೆ. ಯಾಕಂದರೆ ಈ 1 kg 2 kg ತೊಗೊಂಬಂದರೆ ಸಾಕಾಗಲ್ಲ, ಒಂದು 25 kg ಚೀಲ ಇರುತ್ತಲ್ಲ ಅದನ್ನೇ ತಗೊಂಬರೋಣ. ಸಿ, ನಾವು ಚಿಕ್ಕವರಿದ್ದಾಗ ಇದನ್ನು ತುಂಬ ತಿಂತಾ ಇದ್ವಿ ನಾವು. ಇದಕ್ಕೇನು ಹೇಳ್ತಾರೆ, ಬರ್ಫಿ ಅಲ್ಲ, ಬಕ್ರಿನ. ಹಾಂ, ಬಕ್ರಿ ಅಂದರೆ ಕುರಿ, ಉರ್ದುವಲ್ಲಿ ಬಕ್ರಿ ಅಂದರೆ ಕುರಿ. ಇದಕ್ಕೆ ಬಕ್ರಿ ಅಂತಲೇ ಏನೋ ಹೇಳ್ತಾರೆ, ಬರ್ಕಿ, ಕರೆಕ್ಟ್, ಬರ್ಕಿ ಅಂತ ಹೇಳ್ತಾರೆ. ಸೊ ಇದು ಬರ್ಕಿ. ಆ್ಯಂಡ್ ನಮ್ಮ ಅಜ್ಜಿ ಸೊಪ್ಪು ಜಾಸ್ತಿನೇ ಕೊಟ್ಟಿದ್ದಾರೆ ನಮಗೆ, ಪಾಪ. ಆ್ಯಂಡ್
ಸಿ, ನಾನು ಇಯರಿಂಗ್ಸ್ ದೊಡ್ಡ ದೊಡ್ಡದೆಲ್ಲ ಹಾಕಲ್ಲ. ಅಂದರೆ ನಾನು ಡ್ರೆಸ್ ಮಾಡೋ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಒಂದು ಮದುವೆಗೆ ಹೋಗ್ತಾ ಇದ್ದೀವಿ ಅಥವಾ ಏನಾದರೂ ಗ್ರ್ಯಾಂಡ್ ಡ್ರೆಸ್ ಮಾಡಿದ್ದೀವಿ ಅಂದರೆ ಅವಾಗ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಬೇಕಲ್ಲ ಅದಕ್ಕೆ. ಇಲ್ಲಾಂದರೆ ನಾನು ಇರ್ತಿ ಸಣ್ಣ ಬಟನ್ಸ್ ಹಾಕ್ತೀನಿ ಅಷ್ಟೇ ರೆಗ್ಯುಲರಾಗಿ. ಸಿಕ್ತು ನಮಗೊಂದೆರಡು. ಸೊಪ್ಪನ್ನ ಸ್ವಲ್ಪ ಕ್ಲೀನ್ ಮಾಡಿ ಇಡ್ತೀನಿ. ಇದು ಅಕ್ಕನ ಕೆಲಸ. ನಾಳೆ ಅವಳು ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿ ಇಡ್ತಾಳೆ. ಮಾರ್ನಿಂಗ್ ನಾನು ಔಟಿಂಗ್ ಹೋಗ್ತಾ ಇದ್ದೀನಿ, ಬಟ್ ವ್ಲಾಗ್ ಮಾಡಲ್ಲ. ಈವ್ನಿಂಗ್ ಕೂಡ ಒಂದು ಪ್ರೋಗ್ರಾಮ್ ಇದೆ, ಗೊತ್ತಿಲ್ಲ 100% ಇದೆಯಾ ಇಲ್ವಾ ಅಂತ. ಸೊ ಈವ್ನಿಂಗ್ ವ್ಲಾಗ್ ಮಾಡ್ತೀನಿ, ಮಾರ್ನಿಂಗ್ ಬೇಡ. ಮಾರ್ನಿಂಗ್ ಯಾಕಂದರೆ ನಾನು ಹೋಗ್ತಾ ಇರೋದು ಸ್ವಲ್ಪ ಮೆಂಟಲಿ ರಿಫ್ರೆಶ್ ಆಗಲಿಕ್ಕೆ. ಸೊ ಅರ್ಲಿ ಮಾರ್ನಿಂಗ್ ಒಂದು ಏನು ಹೇಳ್ತಾರೆ, ಒಂದು ಲಾಂಗ್ ಇರಲಿ, ವ್ಲಾಗ್ ಮಾಡಲ್ಲ ಅಂದಮೇಲೆ ಇದೆಲ್ಲ ಯಾಕೆ ಮಾತಾಡಬೇಕು. ಸೊ ನೆಕ್ಸ್ಟ್ ಮಾಡಬೇಕಂತ ಅನಿಸಿದರೆ ವ್ಲಾಗ್ ಖಂಡಿತ ಮಾಡ್ತೀನಿ. ಓಕೆ, ಅದಕ್ಕಿಂತ ಮುಂಚೆ ಕೊರೋನಾ ವೈರಸ್ಸು ಸೊ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಪ್ಯಾನಿಕ್ ಆಗೋದೇನು ಬೇಡ, ಆದರೂ ನಮ್ಮ ಒಂದು ಕೇರ್ಫುಲ್ಲಲ್ಲಿ ನಾವಿರೋಣ. ಸೊ ರೋಗನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರಗಳು ಆದಷ್ಟು ಜಾಸ್ತಿ ತಿನ್ನಿ. ನಾನು ಆ ವಿಷಯದ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ವಾಚ್ ದಟ್ ನಿಮ್ಮ ಡಯಟಲ್ಲಿ ಹರ್ಬ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಮೆಡಿಸಿನ್ ಪ್ರಾಪರ್ಟೀಸ್ ಇರುತ್ತೆ ನೋಡಿ ಅಂಥ ಹರ್ಬ್ಸ್ಗಳು. ಫಾರ್ ಎಕ್ಸಾಂಪಲ್ ಪುದೀನ, ತುಳಸಿ, ದೊಡ್ಡಪತ್ರೆ, ಒಂದೆಲೆಗ. ಸೊ ಇವೆಲ್ಲ ಹರ್ಬ್ಸು ಅಥವಾ ಇವೆಲ್ಲ ಮೆಡಿಸಿನ್ ಪ್ರಾಪರ್ಟೀಸ್ ಇರೋ ಫುಡ್ ಅಂತ ಹೇಳ್ಬೋದು. ಸೊ ಅದನ್ನು ಆದಷ್ಟು ಜಾಸ್ತಿ ತಿನ್ನಿ. ಗ್ರೀನ್ ಟೀ ಕುಡೀರಿ, ಮಾಮೂಲಿ ಟೀ ಕುಡಿಯೋಕ್ಕಿಂತ, ಅಂದರೆ ಪ್ರೊಸೆಸ್ಡ್ ಟೀ ಕುಡಿಯೋಕ್ಕಿಂತ ಗ್ರೀನ್ ಟೀ ಬೆಟರ್. ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ನಿಮ್ಮ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಪವರ್ನ ಜಾಸ್ತಿ ಮಾಡುತ್ತೆ. ಆ್ಯಂಡ್ ನಿಮಗೆ ಗೊತ್ತಿದೆ, ಕೆಲವೊಂದು ಮಸಾಲೆ ಪದಾರ್ಥಗಳು ನಾವು ತಿನ್ನೋದ್ರಿಂದನೂ ರೋಗನಿರೋಧಕ ಶಕ್ತಿ ಹೆಚ್ಚಿಸ್ಕೋಬಹುದು. ಸೊ ನಿಮಗೆ ಗೊತ್ತಿದೆ ಅದೆಲ್ಲ. ಸೊ ಆದಷ್ಟು ರೋಗನಿರೋಧಕ ಶಕ್ತಿ, ರೆಸಿಸ್ಟೆನ್ಸ್ ಪವರ್ನ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡಿಕೊಂಡು ಹೆಲ್ದಿಯಾಗಿರಿ. ಗೊತ್ತಿಲ್ಲ ಯಾವಾಗ ಯಾರಿಗೆ ಹೇಗೆ ಹರಡ್ಬೋದು ಅಂತ. ನಾನು ಇವತ್ತು ಯೋಚನೆ ಮಾಡಿದೆ, ನನ್ನ ಬಾಡಿಯಲ್ಲಿ ಇಮ್ಯುನಿಟಿ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ. ಆ ಕೌಂಟ್ಸು, WBC ಕೌಂಟ್ಸ್ ಇದಲ್ವಾ, ವೈಟ್ ಬ್ಲಡ್ ಸೆಲ್ಸು, ಅದು ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ WBCನ ಟೆಸ್ಟ್ ಮಾಡಿಸ್ಬೇಕು ನಾನು. ಆ್ಯಂಡ್ ಅಕ್ಕನಿಗೂ ಹೇಳ್ತೀನಿ, ನೀವು ಕೂಡ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳಿ. ಸದ್ಯಕ್ಕೆ ಕೊನೆ ಮಾತು ಹೇಳ್ತಾ ನಮ್ಮ ವ್ಲಾಗ್ನ ಮುಗಿಸೋಣ. ಬದುಕಿ ಬದುಕಲು ಬಿಡಿ, ಖುಷಿಗಾಗಿ. ಮುಚ್ಕೊಂಡು ನಡಿ ಮನೆಗೆ. ಬದುಕಿ ಬದುಕಲು ಬಿಡಿ, ಖುಷಿಗಾಗಿ. ಕೊರೋನಾ ವೈರಸ್ ಬದುಕಿ ಬದುಕಬೇಡ.